ಮಹಿಳೆ ಕೊಲೆಯಾದ ದಿನ ಸೆಪ್ಟೆಂಬರ್ 2ರಂದು ಜಗಳ ಮಾಡಿಕೊಂಡಿದ್ದ. ಜಗಳದ ನಂತರ ಇಬ್ಬರು ಕೆಲಸ ಬಿಟ್ಟಿದ್ರು. ಕೊಲೆ ಬಳಿಕ ಮುಕ್ತಿ ನಾಪತ್ತೆಯಾಗಿದ್ದಾನಂತೆ. ಈಗ ಅವನ ವಿಚಾರಣೆ ಕೂಡ, ಅಶ್ರಫ್ ಅನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಒಂದ್ ಕಡೆ ಸುನಿಲ್ ಮತ್ತೆ ಶಶಿಧರ್ ಇಬ್ಬರ ವಿಚಾರಣೆ ಆಲ್ರೆಡಿ ಆಗಿದೆ. ಈಗ ಅಶ್ರಫ್ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಮುಕ್ತಿ ಅನ್ನೋನು ನಾಪತ್ತೆ ಆಗಿದಾನಂತೆ. ಯಾಕಂದ್ರೆ ಇವನೇ ಅಂತ ಪಿಕಪ್ ಡ್ರಾಪ್ ಆಕೆ ಮಾಡ್ತಾ ಇದ್ದೀನಿ ಮನೆ ಹತ್ರ. ಒಂದಷ್ಟು ಜನ ಸ್ಥಳೀಯರು ಹೇಳ್ತಾ ಇದ್ರು ಆಕೆ ಮನೆಗೆ ಯಾರು ಅಷ್ಟು ಬರ್ತಾ ಇರ್ಲಿಲ್ಲ, ಬಟ್ ಆಕೆಯನ್ನ ಒಬ್ಬ ಪಿಕಪ್ ಮತ್ತೆ ಡ್ರಾಪ್ ಮಾಡ್ತಾ ಇದ್ರು ಅನ್ನೋ ಆರೋಪ ಇತ್ತು ಆ ಮುಕ್ತಿ ಅನ್ನೋನಂತ. ಆದ್ರೆ ಈಗ ಕೊಲೆ ಆದ್ಮೇಲೆ ಆಕೆ ಅಥವಾ ಆಕೆ ಕೊಲೆ ಆದ್ಮೇಲೆ ಮುಕ್ತಿ ಅನ್ನೋ ವ್ಯಕ್ತಿ ಈಗ ನಾಪತ್ತೆ ಆಗಿರುವಂತದ್ದು. ಮಹಿಳೆ ಕೊಲೆಯಾದ ದಿನ ಸೆಪ್ಟೆಂಬರ್ 2ರಂದು ಜಗಳ ಮಾಡ್ಕೊಂಡಿದ್ರಂತೆ ಇಬ್ರು ಕೂಡ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಅಲ್ಲಿನ ಸ್ಥಳೀಯರು ಕೊಲೆ ಆದ್ಮೇಲೆ ಹೇಳ್ತಾ ಇದ್ರು ಇಲ್ಲ ಮಹಾಲಕ್ಷ್ಮಿಯನ್ನ ಡೈಲಿ ಒಬ್ಬ ಪಿಕಪ್ ಮತ್ತೆ ಡ್ರಾಪ್ ಮಾಡ್ತಾ ಇದ್ದ ಅಂತ ಕುಟುಂಬಸ್ಥರು ನಾಲ್ಕು ಜನರ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾರೆ. ಅದ್ರಲ್ಲಿ ಮೂರು ಜನರ ವಿಚಾರಣೆಯಾಗಿದೆ, ಇನ್ನೊಬ್ಬ ನಾಪತ್ತೆಯಾಗಿದ್ದಾನೆ. ಮುಕ್ತಿ ಅನ್ನೋ ವ್ಯಕ್ತಿ ಅವನೇ ಪಿಕಪ್ ಮತ್ತೆ ಡ್ರಾಪ್ ಮಾಡ್ತಾ ಇದ್ದ ಅಂತ. ಇವನೇ ಕೊಲೆ ಮಾಡಿರೋ ಸಾಧ್ಯತೆ ಏನಾದ್ರೂ ಇದೆಯಾ? ವಿಚಾರಣೆ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ಹಂತದಲ್ಲಿದೆ ಅಂತ? ಸಂಪರ್ಕ ಕಡಿತ ಆಗಿದೆ. ಮನೆ ಬಳಿ ಪಿಕಪ್ ಮತ್ತೆ ಡ್ರಾಪ್ ಮಾಡ್ತಾ ಇದ್ದಂತಹ ಮುಕ್ತಿಯನ್ನು ವಿಚಾರಣೆ ಮಾಡಬೇಕು ಅಂತ ಪೊಲೀಸರು ಅನ್ಕೊಂಡ್ರೆ ಆತ ಆಕೆ ಕೊಲೆ ಆಗಿದ್ದ ದಿನದಿಂದಲೂ ಕೂಡ ನಾಪತ್ತೆ ಆಗಿದ್ದಾನಂತೆ. ಇಬ್ರು ಕೂಡ ನಿಕಟ ಸಂಪರ್ಕವನ್ನ ಹೊಂದಿದ್ರು ಅನ್ನೋ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಮಹಿಳೆ ಕೊಲೆಯಾದ ದಿನ ಜಗಳ ಮಾಡ್ಕೊಂಡಿದ್ರಂತೆ. ಜಗಳದ ನಂತರ ಇಬ್ಬರು ಕೆಲಸ ಬಿಟ್ಟಿದ್ರಂತೆ. ಕೊಲೆ ಬಳಿಕ ಈಗ ಮುಕ್ತಿ ನಾಪತ್ತೆ ಆಗಿದ್ದಾನೆ. ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದ ಮಾಲ್ನಲ್ಲೇ ಈತ ಕೂಡ ಕೆಲಸ ಮಾಡ್ತಾ ಇದ್ದಂತೆ. ಮಹಿಳೆ ಕೊಲೆಯಾದ ದಿನ ಸೆಪ್ಟೆಂಬರ್ 2ರಂದು ಜಗಳ ಮಾಡ್ಕೊಂಡಿದ್ರಂತೆ ಇಬ್ರು. ಜಗಳ ನಂತರ ಇಬ್ರು ಕೂಡ ಕೆಲಸ ಬಿಟ್ಟಿದ್ರಂತೆ. ಕೊಲೆ ಬಳಿಕ ಈಗ ಮುಕ್ತಿ ನಾಪತ್ತೆ ಆಗಿರುವಂತದ್ದು. ಈಗ ಆತನನ್ನ ಹುಡುಕಿ ವಿಚಾರಣೆ ನಡೆಸಿದ್ರೆ ಸತ್ಯಾಸತ್ಯತೆ ಬಹುಶಃ ಹೊರಗೆ ಬರಬಹುದು. ಉತ್ತರಾಖಂಡ್ ಮೂಲದ ಅಶ್ರಫ್ ಸಲೂನ್ ಅಲ್ಲಿ ಕೆಲಸ ಮಾಡ್ತಿದ್ದಂತೆ. ಮಹಾಲಕ್ಷ್ಮಿ ಮನೆಗೆ ವಯಾಲಿ ಕಾವಲ್ನಲ್ಲಿ ಇರುವಂತಹ ಮನೆಗೆ ಆಗಾಗ ಆತ ಬಂದು ಹೋಗ್ತಾ ಇದ್ದಂತೆ. ಅಶ್ರಫ್ ವಿಚಾರಣೆಗೆ ಕಳೆದ ವರ್ಷ ಮೃತ ಮಹಾಲಕ್ಷ್ಮಿ ಹಾಗೂ ಆಕೆಯ ಪತ್ನಿ ಹೇಮಂತ್ ದಾಸ್ ಮಧ್ಯೆ ಗಲಾಟೆ ಆಗಿತ್ತಂತೆ. ಪತ್ನಿಯ ಗೆಳೆಯ ಅಶ್ರಫ್ ವಿರುದ್ಧ ನೆಲಮಂಗಲ ಪೊಲೀಸರಿಗೆ ದೂರು ನೀಡಿದ್ರಂತೆ ಹೇಮಂತ್ ದಾಸ್. ಗೆಳೆಯನ ಮೇಲೆ ಪತಿ ದೂರು ನೀಡಿದ್ದಕ್ಕೆ ಪತಿಯನ್ನೇ ಬಿಟ್ಟಿದ್ಲಂತೆ ಮೃತ ಮಹಾಲಕ್ಷ್ಮಿ. ನಂತರ ನೆಲಮಂಗಲದಿಂದ ವಯಾಲಿ ಕಾವಲ್ಗೆ ಒಬ್ಬಂಟಿಯಾಗಿ ಬಂದು ವಾಸ ಮಾಡ್ತಾ ಇದ್ಲು. ಸೆಪ್ಟೆಂಬರ್ 2ರಂದು ಮೃತ ಮಹಾಲಕ್ಷ್ಮಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಸಿಸಿಟಿವಿಯಲ್ಲಿ ಸೆಪ್ಟೆಂಬರ್ 2ರಂದು ಮಹಾಲಕ್ಷ್ಮಿಯ ಕಡೆಯ ಚಲನವಲನ ಕೂಡ ಪತ್ತೆಯಾಗಿದೆ. ಅದೇ ದಿನ ಕೊಲೆ ಆಗಿರೋದು ಪೊಲೀಸರ ತನಿಖೆಯಲ್ಲಿ ಪತ್ತೆಯಾಗಿರುವಂತದ್ದು. ಆದ್ರೆ ಕೊಲೆ ಮಾಡಿರೋದು ಮುಕ್ತಿನಾ ಅಥವಾ ಅಶ್ರಫ ಅನ್ನೋ ಯಕ್ಷ ಪ್ರಶ್ನೆ ಇದೆ. ಸದ್ಯ ಇಬ್ಬರ ಪತ್ತೆಗೂ ಬಲೆ ಬೀಸಿದ್ದಾರೆ ಪೊಲೀಸರು. ವಯಾಲಿ ಠಾಣಾ ವ್ಯಾಪ್ತಿಯಲ್ಲಿ ಮಹಾಲಕ್ಷ್ಮಿ ಕೊಲೆ ಕೇಸ್. ಪೊಲೀಸರಿಂದ ಆರೋಪಿಗಾಗಿ ಹುಡುಕಾಟ ಮುಂದುವರೆದಿದೆ. ಆರೋಪಿ ಪತ್ತೆಗೆ ವಿಶೇಷ ತಂಡ ರಚಿಸಿದ್ದಾರೆ ಡಿಸಿಪಿ ಶೇಖರ್. ವಯಾಲಿ ಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ಮಹಾಲಕ್ಷ್ಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಆರೋಪಿಗಾಗಿ ಹುಡುಕಾಟ ಮುಂದುವರೆದಿದೆ. ಆರೋಪಿ ಪತ್ತೆ ಮಾಡುವುದಕ್ಕೆ ವಿಶೇಷ ತಂಡ ರಚಿಸಿದ್ದಾರೆ ಡಿಸಿಪಿ ಶೇಖರ್. ವೆಸ್ಟ್ ಬೆಂಗಾಲ್ನಲ್ಲಿ ಬೀಡು ಬಿಟ್ಟಿದ್ದಾರೆ ಒಂದು ತಂಡ. ಕೊಲೆ ಮಾಡಿ ಹೊರಟ ಹೊರ ರಾಜ್ಯಕ್ಕೆ ಹೋಗಿರುವಂತದ್ದು ಅಥವಾ ಎಸ್ಕೇಪ್ ಆಗಿರುವ ಹಂತಕ. ಹೀಗಾಗಿ ವೆಸ್ಟ್ ಬೆಂಗಾಲ್ ಕಡೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕ ನಂತರ ಆರೋಪಿ ಪತ್ತೆ ಹುಡುಕಾಟಕ್ಕೆ ಪೊಲೀಸರು ಈಗ ವಿಶೇಷ ತಂಡಗಳನ್ನ ರಚನೆ ಮಾಡಿಕೊಂಡಿರುವಂತದ್ದು. ಬೆಂಗಳೂರಿನಲ್ಲೇ ಬೇರೆ ಬೇರೆ ತಂಡಗಳಿಂದ ತನಿಖೆ ಮುಂದುವರಿತಾ ಇದೆ. ಮತ್ತೊಂದು ತಂಡ ವೆಸ್ಟ್ ಬೆಂಗಾಲ್ಗೆ ಹೋಗಿರುವಂತದ್ದು, ಅಲ್ಲಿ ಬೀಡು ಬಿಟ್ಟು ಆತನಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ. ಆರೋಪಿ ಪತ್ತೆ ಮತ್ತು ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ಬೇರೆ ಬೇರೆ ತಂಡಗಳಿಂದ ತನಿಖೆ ಮುಂದುವರಿತಾ ಇದೆ. ಸಿಸಿಟಿವಿ ಪರಿಶೀಲನೆ ಒಂದು, ಕುಟುಂಬಸ್ಥರು ಸ್ನೇಹಿತರ ವಿಚಾರಣೆ ಒಂದು, ಎಫ್ಎಸ್ಎಲ್ ವರದಿಗೆ ಕಾಯ್ತಾ ಇದ್ದಾರೆ ಪೊಲೀಸರು. ಪೋಸ್ಟ್ ಮಾರ್ಟಮ್ ವರದಿ, ಮೊಬೈಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಪರಿಶೀಲನೆ ಒಂದು ಕಡೆ, ಹಲವು ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ. ಒಟ್ಟು 5 ತಂಡಗಳಿಂದ ಕೇಸ್ ತನಿಖೆ ಆಗ್ತಾ ಇರುವಂತದ್ದು. ಒಂದಲ್ಲ ಎರಡಲ್ಲ 5 ತಂಡಗಳನ್ನ ಮಾಡಿಕೊಂಡು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ.
ಎಲ್ಲ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡಬೇಕು. ಯಾಕಂದ್ರೆ ಆಕೆ ಈ ಹಿಂದೆ ಗಂಡನನ್ನ ಬಿಟ್ಟು ಬಂದು ಆಕೆ ಆ ಗೆಳೆಯನೊಂದಿಗೆ ಸಂಪರ್ಕ ಹೊಂದಿದ್ದಾಳೆ ಅನ್ನೋ ನಿಟ್ಟಿನಲ್ಲಿ ಅನುಮಾನ ವ್ಯಕ್ತಪಡಿಸಿದ್ದಕ್ಕೆ ಆಕೆ ಆ ಗಂಡನನ್ನೇ ಬಿಟ್ಟು ನೆಲಮಂಗ್ಲಾದಿಂದ ಬಂದು ವಯಾಲಿ ಕಾವಲ್ನಲ್ಲಿ ಒಬ್ಬಂಟಿಯಾಗಿ ಮನೆ ಮಾಡಿಕೊಂಡಿದ್ಲು. ಈ ಕಡೆ ಅಪ್ಪ ಅಮ್ಮನ ಜೊತೆನೂ ಇರಲಿಲ್ಲ, ಒಬ್ಬಂಟಿಯಾಗಿ ಮಹಾಲಕ್ಷ್ಮಿ ಇದ್ದಿದ್ದು. ಸೊ ಹೀಗಾಗಿ ಎಲ್ಲ ಆ್ಯಂಗಲ್ನಲ್ಲೂ ತನಿಖೆ ಮಾಡಬೇಕಾಗತ್ತೆ. ಯಾರಿಗೂ ಕೂಡ ಸರಿಯಾದ ಮಾಹಿತಿ ಅಪ್ಪ ಅಮ್ಮನ ಕೂಡ ಇರಲ್ಲ. ಆಕೆ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ಲು, ಆಕೆ ಯಾರ ಮನೆಗೆ ಯಾರು ಬರ್ತಾ ಇದ್ರು, ಅಥವಾ ಈಕೆ ಎಲ್ಲೆಲ್ಲಿ ಹೋಗ್ತಾ ಇದ್ಲು, ಇದೆಲ್ಲದೂ ಕೂಡ ತನಿಖೆ ಆಗಬೇಕಿದೆ. ಯಾರ ಜೊತೆ ಮಾತಾಡ್ತಾ ಇದ್ಲು ಇನ್ಸ್ಟಾಗ್ರಾಮ್ನಲ್ಲೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಜೊತೆ ಮಾತನಾಡ್ತಾ ಇದ್ಲು, ಯಾರಾದರೂ ಹೊಸಬ್ರು ಪರಿಚಯ ಆಗಿತ್ತಾ, ಇಷ್ಟು ಭೀಕರವಾಗಿ ಯಾಕೆ ಕೊಲೆ ಮಾಡಿದ್ರು. ಈಗ ಅಶ್ರಫ್ ಮತ್ತೆ ಮುಕ್ತಿ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು ಸದ್ಯಕ್ಕೆ ಪೊಲೀಸರಿಗೆ. ಅವ್ರ ಮೇಲೆ ಹಾಗಾದರೆ ಅಥವಾ ಅವರೇ ಅವರಿಬ್ಬರಲ್ಲಿ ಒಬ್ರು ಯಾರಾದರೂ ಕೊಲೆ ಮಾಡಿರಬಹುದಾ, ಅಥವಾ ಇವರನ್ನು ಬಿಟ್ಟು ಬೇರೆ ಯಾರಾದರೂ ಹೊಸದಾಗಿ ಟ್ವಿಸ್ಟ್ ಅನ್ನೋ ನಿಟ್ಟಿನಲ್ಲಿ ಎಂಟ್ರಿ ಆಗಬಹುದಾ, ಇದು ಕೂಡ ಇದೆ. ಒಟ್ಟು 5 ತಂಡಗಳನ್ನು ಮಾಡಿಕೊಂಡು ಬೆಂಗಳೂರಿನಲ್ಲಿ CCTV ಫುಟೇಜ್ಗಳನ್ನು ಕಲೆ ಹಾಕುವಂಥದ್ದಾಗಿರ್ಬೋದು, ಅಥವಾ ಈಕೆಯ ಸೋಷಿಯಲ್ ಮೀಡಿಯಾ ಯಾರ ಜೊತೆ ಕಾಂಟ್ಯಾಕ್ಟಲ್ಲಿದ್ಲು, ಆಕ್ಟಿವ್ ಇದ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಇದನ್ನು ಪರೀಕ್ಷೆ ಮಾಡೋದಕ್ಕೆ ಒಂದಾಗಿರ್ಬೋದು. ಪೋಸ್ಟ್ ಮಾರ್ಟಮ್ ವರದಿ ಕಾಯ್ತಾ ಇದ್ದಾರೆ. ಜೊತೆಗೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಮತ್ತೊಂದು ತಂಡ ವೆಸ್ಟ್ ಬೆಂಗಾಲಿಗೆ ಹೋಗಿದೆ. ಯಾಕಂದ್ರೆ ಈಗ ಮುಕ್ತಿ ಅನ್ನೋನು ಎಸ್ಕೇಪ್ ಆಗಿದ, ಆತನನ್ನ ಬಂಧಿಸ್ಕೊಂಡು ಕರ್ಕೊಂಡು ವಿಚಾರಣೆ ಮಾಡಬೇಕು. ಕೊಲೆ ಆಗಿದ್ರೆ ಆತ ಯಾಕೆ ಎಸ್ಕೇಪ್ ಆದ ಅನ್ನೋ ನಿಟ್ಟಿನಲ್ಲಿ ಅದು ಕೂಡ ತನಿಖೆ ಆಗ್ತಾ ಇರುವಂಥದ್ದು.